ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ಗುಂಡಲ್ಪೇಟ್. ಗುಂಡಲ್ಪೇಟಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಹೈವೇಯಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸ್. 1 ಕಿಲೋಮೀಟ್ರ್ ಮಡ್ ರೋಡ್ ಇದೆ. 1 ಕಿಲೋಮೀಟ್ರ್ ಮಡ್ ರೋಡ್ ಇದೆ. ಫುಲ್ ಬೌಂಡ್ರಿ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಮತ್ತು ಒಂದು 500 ಕೋಕೋನಟ್ ಟ್ರೀಸ್ ಇದೆ ಈಲ್ಡಿಂಗ್ದು. ಜೊತೆಗೆ ಸ್ವಲ್ಪ ಅಸಾರ್ಟೆಡ್ ಸಪೋಟ ಆ ಥರದ್ದೆಲ್ಲ ಸ್ವಲ್ಪ ಅಸಾರ್ಟೆಡ್ ಹಾಕಿದ್ದಾರೆ. ನಿಂಬೆ ಈ ಥರದ್ದು ಅದು ಲೆಕ್ಕಕ್ಕೆ ಇಲ್ಲ. ಬಟ್ 500 ಕೋಕೋನಟ್ ಗ್ಯಾರಂಟಿ. ಜೊತೆಗೆ 2 ಬೋರ್ವೆಲ್ ಇದೆ, 2ರಲ್ಲೂ ನೀರು ಚೆನ್ನಾಗಿದೆ. ಈ ತೋಟಕ್ಕೆ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ದೊಡ್ಡ ಲೇಕ್ ಇದೆ. ಸೊ ಲೇಕ್ ಇರೋದ್ರಿಂದ ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿರ್ತದೆ ಇಲ್ಲಿ. ಇದು ಮುಂದ್ಗಡೆ ಹಾಕಿರೋದು ಅರಶಿನ, ಹಿಂದ್ಗಡೆ ಹಾಕಿರೋದು ಶುಗರ್ ಕೇನ್. ನೋಡಿ, ಈ ಥರದ್ದು ಒಂದು ಮನೆ ಇದೆ. ಬೌಂಡ್ರಿ ಫುಲ್ ಫೆನ್ಸಿಂಗ್ ಇದೆ. ಇದರದ್ದು ಬೆಲೆ 25 ಲಕ್ಷ ರೂಪಾಯಿ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಹೋಯ್ತದೆ. ಕ್ಲಿಯರ್ ಟೈಟಲ್ ಇದೆ. ಒಂದೆರಡು ದಿನಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಮನೆಯಲ್ಲಿ ವಾಸ ಮಾಡ್ಬೋದು. ಆ ರೀತಿ ಇದೆ. ಯಾರಿಗಾದರೂ ಬೇಕು ಅಂದರೆ ನನಗೆ ಸಂಪರ್ಕ ಮಾಡ್ಬೋದು. ಈ ಥರದ್ದು ಇನ್ನೂ ಸುಮಾರು ಲ್ಯಾಂಡ್ಗಳಿದೆ. ತೋಟಗಳೇ ಜಾಸ್ತಿ ಇರೋದು. ಬೇಕಂದರೆ ನನಗೆ ಸಂಪರ್ಕ ಮಾಡ್ಬೋದು. ಲೇಕ್ ಹತ್ತಿರ ಇರೋದು ಮತ್ತು ಈ ಥರ ಚೆನ್ನಾಗಿರೋ ತೋಟಗಳು ಮತ್ತು ಫಾರ್ಮ್ ಹೌಸ್ ಸ್ಟೇ ಮಾಡಬೇಕು ಆ ಥರ. ಅದು ಊಟಿ ರೋಡಲ್ಲಿದೆ. 18 ಎಕರೆ ಇದೆ. 1 ಎಕರೆಗೆ 40 ಲಕ್ಷ ರೂಪಾಯಿ ಅಂತ ಅಂತಾರೆ. ಹೈವೇಯಿಂದ ಬರೀ 1/2 ಕಿಲೋಮೀಟ್ರ್. ಈ ಥರದ್ದು ಇನ್ನೂ ಸುಮಾರು 1 ಎಕರೆ 4 ಎಕರೆ ಈ ಥರದ್ದು ಎಲ್ಲ ಇದೆ. ಎಲ್ಲ 20 ಲಕ್ಷ, 25 ಲಕ್ಷ, 27 ಲಕ್ಷ ಈ ಥರದ್ರಲ್ಲಿದೆ. ಬಟ್ ಇದು ಫಾರ್ಮ್ ಹೌಸ್ ಇಷ್ಟೇ ಅಂತ ಇದ್ದೀನಲ್ಲ 18 ಎಕರೆ, ಅದು ಊಟಿ ರೋಡ್ಗೆ 1/2 ಕಿಲೋಮೀಟ್ರ್. ನೋಡಿ, ಇದು 17.5 ಕಿಲೋಮೀಟ್ರ್ ಎಕರೆಗೆ ಈ ಥರ 500 ತೆಂಗು ಹಾಕಿದ್ದಾರೆ. ಮನೆ ಒಂದು ಮೀಡಿಯಮ್ ಆಗಿ ಮನೆ ಮಾಡಿದ್ದಾರೆ. ಇದು ಹೈವೇಯಿಂದ 1/2 ಕಿಲೋಮೀಟ್ರ್ ಡಿಸ್ಟೆನ್ಸ್. ನೋಡಿ, ಈ ಥರ ಮನೆ ಇದೆ. ಒಂದು ಮಂಗಳೂರು ಟೈಲ್ ಮನೆ. ಇದರದ್ದು ಬೆಲೆ ಪರ್ ಏಕರ್ 25 ಲಾಖ್ ರೂಪೀಸ್, ಸ್ಲೈಟ್ಲಿ ನೆಗೋಷಿಯಬಲ್. 2 ಬೋರ್ವೆಲ್ ಇದೆ, ನೀರು ಭಾಳ ಚೆನ್ನಾಗಿದೆ. ಮತ್ತು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ತೆಂಗು ಎಲ್ಲನೂ ಫಲ ಕೊಡ್ತಾ ಇರೋದೆ. ತೆಂಗು ಜಾಸ್ತಿ ಹೈಟ್ ಹೋಗಿಲ್ಲ ಇನ್ನು. ಇದು ನಾಟಿ ಮರಗಳು. ಇದು ಕಾಯಿನ ಕೀಳ್ತಾ ಇರೋದು. ಎಳ್ನೀರಿಗೆ ಇನ್ನವರೆಗೂ ಕೊಟ್ಟಿಲ್ಲ.